ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಗದೀಶ್ ಮಾವನ್ ಮದ್ವೆ ಆಗಿ ಈ ಮನೆಗೆ ಸೇರೋದಂದ್ರೆ ಸಾಮಾನ್ಯದ ವಿಷಯ ಅನ್ಕೋಬೇಡಿ. ನೆತ್ತಿ ಮೇಲೆ ಕತ್ತಿ ಇಟ್ಟ ಹಾಗೆ ಸಾಕ್ ಮಾಡೆ. ನೀನು ನನ್ನ ಹೆದರ್ಸಕ್ ನೋಡ್ತಾ ಇದ್ದೀರಾ? ಯಾಕೆ ಎಲ್ರೂ ನನ್ನ ಸಾಯಿಸೋ ಮಾತೆ ಆಡ್ತಾ ಇದ್ದೀರಾ? ಗಾಯತ್ರಕ್ಕನ್ಗೆ ನಾನ್ ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ನನ್ ಕುತ್ತಿಗೆ ಹಿಡ್ಕೋತಾರೆ. ಹೇಳಿ, ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿ. ನೀವೇನ್ ಮಾಡಿದ್ದೀರೋ ಅದನ್ ಕಣ್ಣಾರೆ ಇಲ್ಲಿರೋರ್ ಯಾರೂ ನೋಡಿಲ್ಲ ಅತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ನಿನ್ನ ಮನಸ್ಸಾಕ್ಷಿಗೆ ತಿಳಿದೇ ಇರುತ್ತೆ ತಿಲೋತ್ತಮ, ಆ ಆಧಾರದ ಮೇಲೇನೆ ಫಲಿತಾಂಶನೂ ಇರುತ್ತೆ. ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೇದು. ನನಗರ್ಥ ಆಯ್ತು ಗುರುಗಳೇ. ಮಹಿಳಾ ದಿನಾಚರಣೆ ಅಂದ್ರೆ ಗಾಯತ್ರಿ ಅತ್ತೆಗೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಮನೆಗೆ ಬಂದಿರ್ಬೇಕು ಅವರು. ಮೊಮ್ಮೆಲಾಗಿದ್ದ ಅಟ್ಯಾಕ್ಗೂ ಇದಕ್ಕೂ ಏನ್ ಸಂಬಂಧ? ದೊಡ್ಡತ್ತೆ ಹೆಂಗ್ಸೂರ್ ವಿಷಯಕ್ ಹೋಗಲ್ಲ ಹಸ್ಬೆಂಡ್. ಅಂದ್ರೆ ನಮ್ ಮಾಮ್? ಏಯ್ ಅಬ್ಬಾ, ನಿಮ್ ಹುಚ್ಚು ಹುಚ್ಚು ಡೌಟ್ಗಳು ಕೇಳಿ ತಲೆ ಕೆಡಿಸ್ಬೇಡಿ. ನಾನು ಹೋಗಿ ದೊಡ್ಡತ್ತೆ ವಾರ್ಡ್ರೋಬ್ ಅಲ್ಲಿರೋ ಸೀರೆ ಮತ್ತು ಒಡವೆಗಳನ್ನ ನೋಡ್ಕೊಂಡ್ ಬರ್ತೀನಿ. ಎಷ್ಟು ಚೆನ್ನಾಗಿರುತ್ತೋ. ಇವಳಿಗೆ ಯಾವಾಗ ಏನ್ ಅನ್ಸತ್ತೋ ಅದನ್ನ ಮಾಡದೆ ಮಾತ್ರ ಇರಲ್ಲ. ಆತ್ಮ ಇಲ್ಲ ಅಂತಾರೆ, ಅವತರ ಎತ್ತಿದ್ದಾರೆ ಅಂತಾರೆ. ಎಲ್ಲಿ ಅಂತ ಕೇಳಿದ್ರೆ ಇಲ್ಲೇ ಇದೆಯಲ್ಲ ಅಂತ ಸುಮ್ನೆ ಹೇಳ್ತಾರೆ. ಅರ್ಥ ಮಾಡ್ಕೋಬೇಕಾದವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಅನುಭವ ಆದ್ಮೇಲೆನೆ ಎಲ್ರಿಗೂ ಗೊತ್ತಾಗೋದು ವಿಕ್ರಾಂತ್. ಅಮ್ಮ ಗಾಯತ್ರಿ ಎಲ್ಲಿಂದ್ಲೋ ಬಂದೆ ಅಂತ ತಿಳ್ಕೋಬೇಡ, ಚಿಂತೆ ಇಲ್ಲದೆ ಚೆನ್ನಾಗಿರು. ಶುಭಂ ಭೂಯಾತ್. ಚಿಕ್ಕಮ್ಮ ಗಾನವೇನ್ ಎತ್ಕೊಳ್ಳಿ. ಓನ ಚಿನ್ನು, ಓನ್ ಮಾತಾಡ್ಯಾ ನೀನು? ಏನು ಅಂದ್ರೆ ಆಡ್ಸೋಣ ಬನ್ನಿ. ಆಯ್ತು ಬಂಗಾರಿ. ನಯನಿ, ನೀನು ಜನ್ಮ ಕೊಟ್ಟಿದ ಚೊಚ್ಚಲ ಮಗು ಗಾಯತ್ರಿ ದೇವಿ ಬಗ್ಗೆ ಕೇಳ್ತೀಯ ಅಂತ ಅನ್ಕೊಂಡ್ರೆ ನಿನ್ನ ತಂಗಿ ಮಗುಗೆ ಜನ್ಮ ಕೊಡ್ತಾಳ ಇಲ್ವಾ ಅಂತ ಆತಂಕ ಪಡ್ತಾ ಇದೆಯಲ್ಲ ತಾಯಿ. ಸ್ವಾಮೀಜಿ, ಹೆಸರಿಗೆ ನನ್ನ ಒಡ ಹುಡ್ತಾಳು, ಆದ್ರೆ ನನ್ ವಿರುದ್ಧನೆ ಸಂಚ್ ಮಾಡ್ತಿದ್ದಾಳೆ. ಸ್ವಾರ್ಥ ಅಸೂಯೆ ಜಾಸ್ತಿಯಾಗಿ ನನ್ನ ಮಾಂಗಲ್ಯನೇ ಕಿತ್ಕೊಳಕ್ ನೋಡಿದ್ಲು ಅವಳು. ಆದ್ರೂ ಸರಿ, ನೀನ್ ಎಲ್ಲಾನು ಕ್ಷಮಿಸಿ ಸುಮನಾಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ಯಾ ನಾಯಿನಿ? ಸ್ವಾಮೀಜಿ ಹತ್ರ ಏನ್ ಮಾತಾಡ್ಬೇಕು ಅಂತ ಬಂದ್ಲು ನಮ್ಮಕ್ಕ? ನನ್ ತಂಗಿಗೆ ಒಂದ್ ಮಗು ಹುಟ್ಟಿದ್ರೆ ಅವಳು ಬದ್ಲಾಗ್ತಾಳೆ ಅಲ್ವಾ ಸ್ವಾಮೀಜಿ? ಯಾವಾಗ್ಲೋ ಬದ್ಲಾಗಿದ್ದಾಳೆ, ಇನ್ನು ಬದ್ಲಾಗ್ಬೇಕು ಅಂತ ಆಶಿಸ್ತಿದ್ಯಾ? ಬಸರಿ ಆಗ್ಬೇಕು ಅನ್ನೋ ಅವಳು ಕೋರಿಕೆ ಕೂಡ ನೆರವೇರುತ್ತೆ ನಯನಿ. ಗೊತ್ತಾಯ್ತು ಸ್ವಾಮೀಜಿ, ಆದ್ರೆ ನನ್ ತಂಗಿನೂ ತಾಯಿತನ ಏನು ಅಂತ ಅನುಭವಿಸ್ಬೇಕಲ್ವಾ, ಅದಕ್ಕೆ ನೀವೇ ದಾರಿ ತೋರಿಸ್ಬೇಕು. ಇಲ್ಲೇ ತ್ಯಾಕ ಸ್ವಾಮೀಜಿ ಹತ್ರ ಏನೋ ಮೀಟಿಂಗ್ ನಡೆಸ್ತಿದ್ಯಾ? ಸರ್ಪದೋಷ ಇರೋರ್ಗೂ ಕೂಡ ಸಂತಾನ ಪ್ರಾಪ್ತಿ ಆಗಲ್ಲ. ನಾಗಮಣಿ ದಯೆ ಇದ್ರೇನೆ
ಮಕ್ಕಳನ್ನ ಹೊರೋ ಅದೃಷ್ಟ ಬರೋದು. ಕೃಷ್ಣ ಕಲ್ಲನ್ನ ಹುಡುಕೊಂಡು ತಗೊಂಬ ನಯನಿ. ಕೃಷ್ಣ ಕಲ್ಲ ಅದೆಲ್ಲಿರುತ್ತೆ ಸ್ವಾಮೀಜಿ? ಹುಡುಕ್ಬೇಕು, ನೀನಾಗ ನೀನೇ ತಿಳ್ಕೋತೀಯ. ಆ ಕಲ್ಲನ್ನ ತಗೊಂಡು ಬಂದು ಇಡು. ಕಾಲ ಬದಲಾಗ್ತಿದ್ದ ಹಾಗೆ ಅದರ ಸುತ್ತ ನಾಗರ ಹಾವು ಉಸಿರನ್ನ ಬಿಡುತ್ತೆ. ಆಗ ಆ ಕೃಷ್ಣ ಕಲ್ಲು ತೇವ ಆಗುತ್ತೆ. ನೀರು ಬಿಟ್ಟಿದೆ ಅಂದ್ರೆ ನಿನ್ನ ತಂಗಿ ಗರ್ಭದಲ್ಲಿ ಮಗು ಸೃಷ್ಟಿ ಆಗ್ತಿದೆ ಅಂತ ಅರ್ಥ. ಇದರಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆದರೂ ಈ ಜನ್ಮದಲ್ಲಿ ಸುಮನಾಗೆ ಗರ್ಭ ಧರಿಸೋ ಅದೃಷ್ಟ ಇರೋದಿಲ್ಲ. ಕೃಷ್ಣ ಕಲ್ ಎಲ್ಲಿರುತ್ತೆ? ಅದನ್ನ ಹೇಗ್ ತಗೊಂಡ್ಬರದು? ನನ್ ಮಗು ಬಗ್ಗೆ ನಮ್ಮ ಅಕ್ಕನ್ಗೆ ಯಾಕೆ ಚಿಂತೆ? ಅಪ್ಪಿ ತಪ್ಪಿ ನನಗ್ ಮಕ್ಕಳಾಗ್ಬಾರ್ದು ಅಂತ ಸ್ವಾಮೀಜಿ ಹತ್ರ ಕೇಳಿ ನನ್ನ ಅದೃಷ್ಟನ್ ತಪ್ಸೋದಿಕ್ ನೋಡ್ತಿದ್ದಾಳ ಹೇಗೆ? ನೈನೆ, ಸ್ವಾಮೀಜಿ ಏನಾದ್ರೂ ಹೇಳಿದ್ರ? ಯಾವ್ದ್ರ ಬಗ್ಗೆ ಯಜಮಾನ್ರೆ? ನಮ್ಮಮ್ಮನ ಬಗ್ಗೆ. ಅರ್ಥ ಆಯ್ತು. ಗಾಯತ್ರಿ ಅಮ್ಮವರು ಮನೆಗ್ ಬಂದ್ರು ಅಂದಿದ್ದಕ್ಕೆ ಪುನರ್ಜನ್ಮ ಪಡೆದು ಮಗುವಾಗಿ ಬರ್ಬೇಕಿತ್ತೆ ಹೊರತು ದೊಡ್ಡೋರಾಗಿ ಹೇಗ್ ಬರಕ್ ಸಾಧ್ಯ ಅಂತ ನೀವ್ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಅಷ್ಟೇ ಅಲ್ವಾ ನೈನೆ, ಹೋದ್ಸಲ ಮನೆಗ್ ಬಂದಾಗ ಅಮ್ಮ ಹುಣ್ಣಿಮೆ ದಿನ ಕಾಣಿಸ್ತಾರೆ ಅಂತಂದ್ರು. ದೊಡ್ಡ ಬೊಟ್ಟಮ್ಮ ಕಣ್ಮುಚ್ಚುತ್ತಾ ಅಮ್ಮನ ಫೋಟೋನ ತೋರಿಸಿದ್ರೆ ಹೊರತು ಅಮ್ಮ ಎಲ್ಲಿದ್ದಾರೆ ಅಂತ ಹೇಳಲೇ ಇಲ್ಲ. ಹಾಗಾದ್ರೆ ಈ ವಿಷಯದಲ್ಲಿ ನಮ್ಮಿಬ್ಬರಿಗಿಂತ ನಿಮ್ ತಿಲೋತ್ತಮ್ಮ ಅಮ್ಮನೇ ಅದೃಷ್ಟವಂತರು ಅನ್ಕೋಬೇಕು. ಹೇಗೆ? ನೀವು ನಿಮ್ಮ ಹೆತ್ತ ತಾಯಿನ ನೋಡಕ್ಕಾಗ್ಲಿಲ್ಲ, ನಾನು ಆತ್ಮದ ರೂಪದಲ್ಲಿ ಅವ್ರನ್ನ ನೋಡಿದ್ನೆ ಹೊರತು ಈಗ ಅದು ಸಾಧ್ಯ ಆಗ್ತಿಲ್ಲ. ತಿಲೋತ್ತಮ್ಮ ಅತ್ತೆ ಕುತ್ಕೇನ್ ಯಾಕೆ ಹಿಡಿದ್ರು ಅನ್ನೋ ವಿಷಯ ಬಿಟ್ಬಿಟ್ರೆ ಅವ್ರ ಸ್ಪರ್ಶ ಆಗ್ಬೇಕು ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ನಿಜ ನೈನಿ, ನಾನು ಇಷ್ಟು ಡೀಪಾಗಿ ಯೋಚನೆ ಮಾಡಕ್ಕಾಗ್ಲಿಲ್ಲ. ಈ ವಿಷಯನ ತಿಳ್ಕೊಳ್ದೆ ನಿಮ್ಮನ್ ಸಾಕಿದ ತಾಯಿ ಭಯ ಪಟ್ಕೊಂಡು ಯಾವಾಗ ಏನಾಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಿದ್ದಾರೆ. ಮಾಮ್ಗೆ ಅರ್ಥ ಆಗೋ ತರ ಹೇಳೋಣ. ಹಾಸಿನಿ ಅತಿಯಾದ್ರು ವಿಷಯನ ಅರ್ಥ ಮಾಡಿಕೊಂಡು ಅಮ್ಮನ ವಾರ್ಡ್ರೋಬ್ಗೆ ಹೋಗಿ ಅವ್ರ ಸೀರೆನ ಒಡವೆನ ಕಲೆಕ್ಟ್ ಮಾಡಿಕೊಂಡು ಕಣ್ಣು ಗುತ್ಕೊಂಡು ಧನ್ಯಳಾಗ್ತೀನಿ ಅಂತ ತುಂಬ ಹೆಮ್ಮೆ ಪಟ್ರು. ಈ ಮನೆಗೆ ಸೊಸೆಯಾಗಿ ಬರೋಕ್ಕೂ ಮೊದಲೇ ಗಾಯತ್ರಿ ಅಮ್ಮವ್ರು ದೂರ ಆಗಿದ್ರು. ಹಾಸಿನಿ ಅಕ್ಕಂಗೆ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡೋ ಭಾಗ್ಯ ಇಲ್ದೆ ಹೋದ್ರು ಗಾಯತ್ರಿ ಅತ್ತೆ ದೇವ್ರ ತರ ಅಂತ ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ತಿರ್ತಾರೆ. ಮನುಷ್ಯ ಇಲ್ದೇ ಇರುವಾಗ ಅವ್ರನ್ನ ನಾವು ನೆನ್ಸ್ಕೊಳ್ಳೋದೆ ಅವ್ರಿಗೆ ನಾವು ಕೊಡೋ ಗೌರವ ಯಜಮಾನ್ರೆ. ನಿಜ ನೈನಿ, ಅಮ್ಮ ಯಾಕಿನ್ನೂ ಕಾಣಿಸ್ತಿಲ್ಲ ಅಂತ ನಾವ್ ಅನ್ಕೋತಾ ಇದ್ದೀವಿ. ಆದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಅಮ್ಮ ಅಂತ ನಾವು ಸ್ಮರಿಸಿದ್ರೆ ಅವ್ರ ರೂಪ ನಮಗ್ ಕಾಣಿಸುತ್ತೆ. ನಿಮ್ಮ ಅಮ್ಮನ್ ತರಾನೇ ಕಾಣಿಸ್ಕೊಂಡು ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತಿದ್ದಾರೆ ಒಬ್ರು. ಯಾರು? ಇನ್ಯಾರು, ನಿಮ್ಮ ಅತ್ತಿಗೆ, ನಮ್ಮ ಹಾಸಿನಿ ಅಕ್ಕ. ನಿಜನಾ? ಹೌದು, ನೋಡೋಣ ಬನ್ನಿ. ಲೋ ವಲ್ಲಭ, ಯಾವಾಗ ನೋಡಿದ್ರು ನಿಮ್ಮ ಅಮ್ಮನ ಸೆರ್ಗ್ ಇಟ್ಕೊಂಡು ತಿರುಗೋ ಬದ್ಲು ನೀನ್ ಹೆಂಗ್ತಿನ? ಯಾವ್ದಾದ್ರು ಹಾಸ್ಪಿಟ್ಲ್ ತೋರಿಸ್ಬೋದಲ್ವಾ? ಏನೋ ಪಿಕ್ನಿಕ್ ಕರ್ಕೊಂಡು ಹೋಗಿ ಬರೋ ತರ ಹೋಗು ಅಂತ ಹೇಳ್ತಾ ಇದ್ರಲ್ಲ ಅತ್ತೆ. ಆದ್ರೂ ಇವಾಗ ಮೆಂಟಲ್ ನ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಹುಚ್ಚಿಡ್ದಿದ್ಯಲ್ಲ ಅದಕ್ಕೆ. ನನ್ ದೊಡ್ಡ ಮಗಳ ಬಗ್ಗೆ ಏನಾದ್ರು ಅಂದ್ರೆ ಸರಿ ಇರಲ್ಲ, ಹೇಳ್ತಾ ಇದೀನಿ.
ಮಾವ ಏನ್ ನಿಮ್ ಪ್ರಾಬ್ಲಮ್? ಎಲ್ರಿಗೂ ಅರ್ಥ ಆಗತ್ತರ ಹೇಳಿ. ಹಾಸಿನಿ ಅಮ್ಮ, ನಿಮ್ ದೊಡ್ಡಮ್ಮಂತರ ನಿಧಾನ ರೆಡಿ ಆಗ್ತಿರೋದು ನಿಮ್ ಮತ್ತೆ ತಡ್ಕೊಳಕ್ ಆಗ್ತಿಲ್ಲಪ್ಪ. ಹಾಸಿನಿ ಅಕ್ಕನ್ ಸ್ಟೈಲು ಯಾರಿಗೂ ಗೊತ್ತಿಲ್ಲ. ಗಾಯತ್ರಿ ಅತ್ತೆ ತರ ಯಾಕೋ ರೆಡಿ ಆಗ್ತಾರೆ. ಆಗಿದ್ದಾರೆ ಕೂಡ. ಅದಕ್ಕೆ ಪ್ಲೀಸ್ ಕಮ್. ನಿಜವಾಗ್ಲೂ ಅಮ್ಮವ್ರ ತರನೇ ಕಾಣಿಸ್ತಾ ಇದ್ದೀರಾ. ಅದೆಲ್ಲ ಒರಿಜಿನಲ್ ಒಡವೆನಾ? ನಮ್ಮ ಅಮ್ಮಂದು ಅಂದ್ರೆ ಪ್ಯೂರ್ ಗೋಲ್ಡ್. ದೊಡ್ಡಕ್ಕಿಂತರ ಕಲ್ಮಶ ಇಲ್ದಿರೋಂತ ಮನ್ಸು. ನಾರಿ ಮಣಿಯರಿಗೆಲ್ಲರಿಗೂ ನಮಸ್ಕಾರ, ಹಾಗೆ ಮಹಿಳಾ ದಿನೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಅಕ್ಕ, ವಿಶ್ ಯು ದ ಸೇಮ್. ಥ್ಯಾಂಕ್ ಯು ನೈನಿ. ಏನತ್ತೆ ಹಾಗೆ ನೋಡ್ತಿದ್ದೀರಾ? ನನ್ನ ಗಂಡನ್ ನೋಡಿದ್ರೆ ನನ್ನನ್ನು ಯಾವತ್ತೂ ನೋಡೇ ಇಲ್ವೇನೋ ಅನ್ನೋ ಹಾಗೆ ಕಣ್ಣು ಮಿಟಕ್ಸ್ದೆ ನೋಡ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಈ ಅವತಾರ ಯಾಕೆ ಎತ್ತಿದ್ಯಾ ಅಂತ. ದೊಡ್ಡಮ್ಮನ್ ಸೀರೆ ಉಟ್ಕೊಂಡು ಅವ್ರ ಒಡವೆಗಳೆಲ್ಲ ಹಾಕೊಂಡಿದ ತಕ್ಷಣ ಹಾಸಿನಿ, ಗಾಯತ್ರಿ ದೊಡ್ಡಮ್ಮ ಆಗಲ್ಲ ಮಾಮ್. ನೋಡೋ ದೃಷ್ಟಿ ಮೇಲದ್ ಹೋಗುತ್ತೆ, ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರೆ ಅರ್ಥ ಆಗುತ್ತೆ. ಏನ್ ಹಾಗ್ ನೋಡ್ತಿದ್ಯಾ? ನಾನ್ ನಿನ್ ದೊಡ್ಡ ಸೊಸೆ ಹಾಸಿನಿ ಅಂತ ಅನ್ಕೊಂಡ್ಯಾ? ಅಲ್ಲ, ಗಾಯತ್ರಿ ದೇವಿ ನಾನು. ನಿನ್ನ ಪಾಲಿಗೆ ಮೃತ್ಯು ದೇವತೆ. ನಿನ್ ಕುತ್ತಿಗೆನ್ ಹಿಡಿದು ಹಣ್ಣಿನ ಥರ ಹಿಂದಾಕಿದ್ ಯಾರ್ ಅನ್ಕೊಂಡೆ? ನಾನೇ. ಅಯ್ಯೋ ಅಕ್ಕ, ಅಕ್ಕ. ಅಯ್ಯೋ, ಮೋಸ. ನಾನು ಈ ತರ ಕ್ಯಾರೆಕ್ಟರ್ ಅಲ್ಲಿ ಮುಳುಗ್ದಾಗ ಈ ತರ ಮಾಡ್ಬೋದಾ? ಯಾಕೆ ಹಾಗೆ ಹೊಡೆದ್ರಿ ಮಾಮ್? ಹೊಡಿಯೋದಲ್ಲ ವಿಶಾಲ್, ಇವಳನ್ನ ನಾನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಅಕ್ಕ ಅಂತದ್ ಏನ್ ಮಾಡಿದ್ರು ಅತ್ತೆ? ಏನ್ ಮಾಡುದ್ಲ, ನನ್ ಕೈಗೆ ಗೋರಂಟಿ ಹಾಕಿ ಸಕ್ಕರೆ ನೀರ್ ತಗೊಂಬರ್ತೀನಿ ಅಂತ ಹೋಗಿ ಹಿಂದಿಂದ ಬಂದು ನನ್ ಕುತ್ತಿಗೆ ಹಿಸ್ಕಿದಾಳೆ ಇವಳು. ಅತ್ತೆನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾಕ ನೀನು? ಮಾಮ್ ಹೇಳ್ತಾ ಇದಾರಲ್ವಾ ಅದಕ್ಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹಂಗ ಹೇಳ್ದೆ. ಏನ್ ಹೇಳಿದ್ಯ ನೀನು? ಕೆನ್ನೆ ಊದು ಆಗ ಹೊಡೆಸ್ಕೊಂಡು ಮುಖ ಹೀಗ್ ಮಾಡ್ಕೊಂಡಿದ್ಯಾ? ಅಕ್ಕನ್ ಕತ್ ಹಿಚ್ಕಿದ್ದು ದೊಡ್ಡ ಕಾಲ್ವಂತೆ ಹಾಸಿನಿ ಅಮ್ಮ ಅಂತೆ. ಇವಳು ಮುಟ್ಟಿದ್ರೆ ಇರುವೆ ಕೂಡ ಸಾಯಲ್ಲ, ಅವಳ ಮಾತ ಯಾಕೆ ನಂಬ್ತೀರ ಮಾಮ್? ಅವಳೇ ಹೇಳದ್ಲು. ಏನಕ್ಕ ಇದು, ನೀವ್ ಹಾಗೆ ಮಾಡಿದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ನಾನ್ ಮಾಡಿಲ್ಲ ನೇನಿ,
ಮಾಡ್ದೆ. ನೀವು ಹೇಳ್ದೇನೆ, ನಿಮ್ಮೇಲೆ ಯಾಕೆ ಕೈ ಮಾಡ್ತಾರೆ ಹೇಳಿ ಅತ್ತಿಗೆ. ನೀವು ನೀವೆಲ್ಲರೂ ಸೇರಿ ಗಾಯತ್ರಿ ಅತ್ತೆ ಥರ ಇದೆಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಆ ಪಾತ್ರದಲ್ಲಿ ಮುಳುಗೋದೆ. ಸ್ವಲ್ಪ ಇಮೋಷನಲ್ ಆಗಿ ನಾನೇ ಗಾಯತ್ರಿ ದೇವಿ ಅಂತ ತಿಲೋತ್ತಮ ಅತ್ತೆ ಮುಂದೆ ನಿಂತ್ಕೊಂಡು ಸೀರಿಯಸ್ ಆಗಿ ಹೇಳ್ಬಿಟ್ಟೆ. ನೀನೇ ಕುತ್ತಿಗೆ ಹಿಸ್ಕಿದ್ದಂತ ಹೇಳ್ದಿ ಅಕ್ಕ. ಅತ್ತೆಗ್ ಸಿಟ್ಟೇರಿ ಹೊಡೆದಿದ್ದಾರೆ, ಹೊಡಿದೇ ಇರ್ತಾರ. ನಾನ್ ಇವತ್ ವಿಮೆನ್ಸ್ ಡೇ ಅಲ್ವಾ ಅಂತ ಈ ತರ ಚೆನ್ನಾಗ್ ರೆಡಿ ಆಗಿ ಬಂದಿರೋದು ನಮ್ಮ ಅತ್ತೆಗೆ ಹೊಟ್ಟೆ ಉರಿ ಅನ್ಸತ್ತೆ. ಅಂದದಲ್ಲಿ ಅವ್ರನ್ನ ಡಾಮಿನೇಟ್ ಮಾಡ್ದೆ ಅಂತ ಅಸೂಯೆ. ಅಯ್ಯೋ ಅಕ್ಕ ಸುಮ್ನಿರಿ ಅಕ್ಕ, ಅವ್ರ ಜೊತೆ ಯಾಕೆ ಹೋಲ್ಸ್ಕೋತಿದ್ದೀರಾ? ಅವ್ರ ನನ್ ಸಮ ಇಲ್ಲ ಅಂತೀಯ ನೇನಿ? ಹತ್ರ ಬಾರೆ ನೀನು. ಮಾಮ್ ಎತ್ ಬಿಸಾಕಿದ್ರೆ ಗಾರ್ಡನ್ ಅಲ್ಲಿ ಬಿದ್ದಿರ್ತೀಯ. ನಾನು ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡ್ ಬರ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಅದ್ಕೆ ನೀವ್ ಹೋಗಿ, ನಾನಿ ಕರ್ಕೊಂಡು ಹೋಗಿ. ಈ ಸೊಸೈಟಿ ಯಾಕೆ ಹೀಗಾಯ್ತು ನೇನಿ? ನಡೀರಿ ಅಕ್ಕ. ಏಯ್ ಮೆಂಟಲ್, ಇಷ್ಟಕ್ಕೂ ಮುಖದ ಮುಂದೆ ಮುಖ ಇಟ್ಟು ಹಾಸ್ ಏನ್ ಹೇಳಿದ್ಲು ಅತ್ತಿಗೆ? ಅತ್ತೆ ಈಗ ಎಕ್ಸ್ಪ್ಲನೇಷನ್ ಎಲ್ಲ ಬೇಕಾ? ಮೊದ್ಲು ಮಗ್ಳಿಗೆ ಸಮಾಧಾನ ಹೇಳೋಣ ಬಾ. ಬನ್ನಿ ಅಕ್ಕ ಊಟ ಮಾಡೋಣ. ನನಗೇನು ಬೇಡ ನೇನಿ, ನಂಗೀಗ ಹಸ್ವಾಗ್ತಿಲ್ಲ. ಹಾಗೆ ಅನ್ಬೇಡಿ ಅಕ್ಕ, ನೀವು ತಿಂದೆ ಹೋದ್ರೆ ಬದ್ರಿನಾಥಂಗೆ ಹಾಲು ಬರಲ್ಲ ಅಲ್ವಾ? ಇವತ್ತೊಂದಿವಸ ಪ್ಯಾಕೆಟ್ ಹಾಲು ಕೊಡಿಸ್ತೀನಿ ಬಿಡು. ಮಗುಗೆ ಹಾಲು ಕೊಡದೆ ಯಾಕೆ ಹೀಗೆ ಕೂತಿದ್ಯಾ? ಗಾಯತ್ರಿ ಅತ್ತೆ ಹಾಗೆ ನಾನು ಚೆನ್ನಾಗಿ ರೆಡಿಯಾಗಿ ಬಂದ್ರೆ ತಿಲೋತ್ತಮ ಅತ್ತೆ ನನ್ನನ್ನು ಹೊಗಳೋದ್ ಬಿಟ್ಟು ನನ್ನ ಮೇಲೆ ಕೈ ಮಾಡಿದ್ರಲ್ಲ, ದೊಡ್ಡ ಸೊಸೆ ಅನ್ನೋ ಗೌರವ ಕೂಡ ಇಲ್ಲ ಅವ್ರಿಗೆ. ನೀನ್ ಹೆದರ್ಸಿದಕ್ಕೆ ಅಕ್ಕಂಗೆ ಸಿಟ್ ಬಂದಿದೆ ಕಣಮ್ಮ. ನಿಜಾನ ಚಿಕ್ಕಪ್ಪ? ಅಂದ್ರೆ ಸೊಸೆಗೆ ಅತ್ತೆ ಹೆದರೋ ಕಾಲ ಬಂತು ಅಂತೀರಾ? ಇವಳೊಬ್ಳು ತಲೆ ಕೆಟ್ಟವಳು. ಬಾವಿಶ್, ನಿಮ್ಮ ಅತ್ತಿಗೆ ಏನೇನಾದ್ರೂ ಬುದ್ಧಿ ಹೇಳು. ನಾನ್ ಹೇಳಿದ್ರೆ ಅತ್ತಿಗೆ ಎದ್ದು ಕುಣಿದು ಆಡ್ತಾಳೆ. ಏನ್ ಹೇಳ್ತೀಯ ವಿಶಾಲ್, ನೈನಿ ಮಾಡಿರೋ ಅಡ್ಗೆ ಲಿಸ್ಟ? ಆದ್ರೂ ಸರಿ, ನಾನೇನು ತಿನ್ನಲ್ಲ. ಸಿಟ್ ಬಂದಾಗ ಹಸವಾದ್ರೂ ಅದನ್ನ ತಡ್ಕೋಬೇಕು ಅಲ್ವಾ? ಆ ವಿಷಯ ಅಲ್ಲ ಅತ್ತಿಗೆ, ಯಾಕೆ ಹೇಳಿಲ್ವಾ? ಏನ್ ಯಜಮಾನ್ರೆ? ಅರ್ರೆ ಗೊತ್ತಿಲ್ದಿರ ಉಲ್ಟರ ಕೇಳ್ತಾ ಇದೆಯಲ್ಲ. ಹೊಡೆದಿದ್ ಮೊಮ್ಮೆ ಹಾಸಿನಿ ಅತ್ತಿಗೆಗೆ ಸಲಾಂ ಹೊಡಿಯೋಗ್ ಮಾಡೋಣ ಅಂತ ಅನ್ಕೊಂಡ್ವಲ್ಲ. ಓ ಅದಾ? ಹಾ, ಏನ್ ಹೇಳ್ದೆ ವಿಶಾಲ್ ನೀನು? ಅತ್ತೆ ನನಗ್ ಸೆಲ್ಯೂಟ್ ಹೊಡಿತಾರ? ನಾಳೆ ಆಫೀಸ್ಗೆ ಹಾಸಿನಿ ಅತ್ತಿಗೆ ಬರ್ತಾರೆ. ಅಲ್ಲಿ ಯಾವ ವೇಷ ಹಾಕೋಬೇಕು ಇವಳು? ವೇಷ ಯಾಕೆ ಅತ್ತೆ? ಕಾನ್ಫಿಡೆಂಟ್ ಆಗಿ ನಾನು ಹೇಳಿದ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತಾರೆ. ಏನ್ ಕೆಲ್ಸ ಮಾಡ್ಬೇಕು? ಆಫೀಸ್ ಅಲ್ಲಿ ಟೇಬಲ್ ಕುರ್ಚಿನ ಒರೆಸ್ಬೇಕೇನೋ. ನನ್ ಮಗಳಿಗೆ ಅಂತ ಸ್ಥಿತಿ ಬಂದಿಲ್ವೇ? ಚಿಕ್ಕಪ್ಪಂಗಿರೋಷ್ಟು ಅಭಿಮಾನ ಚಿಕ್ಕಮ್ಮಂಗಿಲ್ಲ. ಇಲ್ಲಾಂದ್ರೆ ಇನ್ನೇನು, ಇವಳನ್ನೇನ್ ಚೇರ್ಮನ್ ಸೀಟಲ್ಲಿ ಕೂರಿಸ್ತೀರಾ? ಕರೆಕ್ಟ್. ಏನು? ಹೌದು ಚಿಕ್ಕಮ್ಮ, ನಾಳೆ ವುಮೆನ್ಸ್ ಡೇ ಇರೋದ್ರಿಂದ ಬೋರ್ಡ್ ಮೀಟಿಂಗ್ ಅಲ್ಲಿ ಹಾಸಿನಿ ಅಕ್ಕನ ಪ್ರೆಸಿಡೆಂಟ್ ಆಗಿ ಮಾಡಿದೀವಿ. ನಾಳೆ ಅತ್ತಿಗೆ ತಗೊಳ್ಳೋ ನಿರ್ಧಾರನ ಬೋರ್ಡ್ ಮೆಂಬರ್ಸ್ ಆದ್ರೂ ಸರಿ, ನಮ್ ಮಾಮ್ ಆದ್ರೂ ಸರಿ ಒಪ್ಕೊಳ್ಳೇಬೇಕು. ಹೇ ಯೇ ಯೆಸ್.
ಆಗ್ತಿದ್ದೀನಿ. ನಾಳೆ ಎಲ್ಲ ನಾನೇ ಡಿಸೈಡ್ ಮಾಡೋದು. ಒಪ್ಪಿಟ್ಟು ಮಾಡೋಷ್ಟು ಈಸಿ ಅಲ್ವೇ? ಒಂದು ಸಣ್ಣ ತಪ್ಪು ನಿರ್ಧಾರ ತಗೊಂಡ್ರು ಕಂಪನಿ ಉಲ್ಟಂಪಲ್ಟಾಗೋಗತ್ತೆ. ಗಾಬರಿ ಆಗ್ಬೇಡಿ ಚಿಕ್ಕಮ್ಮ, ಏನ್ ಮಾತಾಡ್ಬೇಕು ಫೈಲ್ ಅಲ್ಲಿ ಬರ್ದಿಟ್ಟಿದೆ, ಅದನ್ನ ನೀವು ನೋಡ್ ಹೇಳಿದ್ರೆ ಸಾಕು. ಅದರಲ್ಲಿ ಇರೋದನ್ನೇ ಹೇಳ್ತಾರೆ, ಎಲ್ರು ಪರ್ಫೆಕ್ಟ್ ಅಂತ ಕ್ಲಾಪ್ಸ್ ಹೊಡಿತಾರೆ. ಅತ್ತೆ ಕೂಡ ಹೊಡಿತಾರಲ್ವೋ? ಮತ್ತೆ ಹೊಡಿತಾರಷ್ಟೇ. ನಾನ್ ಹೇಳಿದ್ದು ಚಪ್ಪಾಳೆ, ಅದಾದ್ಮೇಲೆ ನಾನ್ ಅವ್ರಿಗೆ ತಿನ್ನಿಸ್ತೀನಿ ಎರಡು ಕೋಡ್ಬಳೆ.